अग्निमागुं रुद्राय तपसे कपर्दिने क्षयद्वीराय प्रभरामहे मतिम् यथा नश्यमसद्विपदे चतुष्पदे विश्वं पुष्टं ग्रामे अस्मिन्ननातुरं श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಮಕರ ರಾಶಿ, ಈ ರಾಶಿಗೆ ಗುರುಬಲ ಅನ್ನುವಂಥದ್ದು ಇದೆ ನೋಡಿ. ಬಹಳ ಅಪರೂಪವಾದಂಥ ಒಂದು ತಿಂಗಳು ಅಂತ ಹೇಳ್ತೀನಿ ನಾನು ಮಕರ ರಾಶಿಗೆ. ಲಾಭದಾಯಕ, ಸಮೃದ್ಧಿದಾಯಕ, ತೃಪ್ತಿದಾಯಕ ಎಲ್ಲವೂ ಸಿಗುವಂಥದ್ದು. ನವೆಂಬರ್ ತಿಂಗಳನ್ನು ಕಾರ್ತೀಕ ಮಾಸ ಅಂತ ಹೇಳ್ತೀವಿ. ಕಾರ್ತೀಕ ಮಾಸ ಅಂದರೆ ದೀಪ ಮಾಸ, ದೀಪಗಳ ಹಬ್ಬ. ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ದೀಪದ ಹಬ್ಬದ ಮಾಸದ ಶುಭಾಶಯಗಳು. ಹಾಗೆ ಕಾರ್ತೀಕ ಸೋಮವಾರಗಳು, ಲಕ್ಷ ದೀಪೋತ್ಸವಗಳು, ಕಾರ್ತೀಕ ಪೌರ್ಣಮಿ, ಹೀಗೆ ಹಲವಾರು ಹಬ್ಬಗಳು ಈ ಸಮಯದಲ್ಲಿ ನಮಗೆ ಬರುತ್ತೆ. ಸರಿ, ಹಾಗಿದ್ರೆ ಈ ತಿಂಗಳಲ್ಲಿ ಏನು ಬದಲಾವಣೆ ಇದೆ ಅಂತಂದರೆ, 6ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ 12ನೇ ಮನೆಗೆ ಬರ್ತಾರೆ. ಅದು ಒಂದು ನೆಗೆಟಿವ್, ಆದರೆ ನೆಗೆಟಿವೇ ತೊಗೊಳ್ಬೇಕು. ಯಾಕೆಂತಂದರೆ 12ನೇ ಮನೆ ಹೌಸ್ ಆಫ್ ಲಾಸ್, ವ್ಯಯಸ್ಥಾನ. ಇನ್ನು 16ನೇ ತಾರೀಕು ರವಿ ಅಂದರೆ ಸೂರ್ಯ ನೀಚಸ್ಥಾನದಿಂದ ಲಾಭಸ್ಥಾನಕ್ಕೆ ಬರ್ತಾರೆ. ಇದು ಅದ್ಭುತವಾದಂಥ ಒಂದು ಸಂದರ್ಭ, ಇದನ್ನು ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಂದರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ನಾನು. ಈ ಎರಡು ಬದಲಾವಣೆಗಳಾದರೆ ಏನು, ಈ ಮಾಸದಲ್ಲಿ 3 ವಿಶೇಷ ಏನಪ್ಪ ಅಂದರೆ, 1 13ನೇ ತಾರೀಕು ಉತ್ಥಾನ ದ್ವಾದಶಿ, ತುಳಸಿ ಪೂಜೆ ಅಂತ ಹೇಳ್ತೀವಿ. ಆ ತುಳಸಿ ಪೂಜೆ ಮಹೋತ್ಸವ ಅನ್ನುವಂಥದ್ದನ್ನು ನಾವು ಸಾಧಾರಣವಾಗಿ ಎಲ್ಲ ಕಡೆಯೂ ಆಚರಣೆ ಮಾಡ್ತಾ ಇರ್ತೀವಿ, ತುಳಸಿ ಹಬ್ಬ. ಆ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದು, ಜೊತೆಗೆ ಚಂದ್ರ ಜಯಂತಿ 15ನೇ ತಾರೀಕು ಚಂದ್ರ ಜಯಂತಿ. ಏನು 15ನೇ ತಾರೀಕು ಹಾಗಾದರೆ, 15ನೇ ತಾರೀಕು ತಾಯಿಯ ಆರೋಗ್ಯವನ್ನು ಆಸೆ ಪಡುವಂಥವ್ರು, ಇಚ್ಛೆ ಪಡುವಂಥವ್ರು, ಅಭಿವೃದ್ಧಿ ಆಗಲಿ ಅಂತ, ಜೊತೆಗೆ ಮನೋರೋಗಗಳು ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಈ ಒಂದು ಚಂದ್ರ ಜಯಂತಿ ದಿನ ಚಂದ್ರನನ್ನು ಆರಾಧನೆ ಮಾಡೋದ್ರಿಂದ ದೋಷಗಳು ಪರಿಹಾರ ಆಗುತ್ತೆ. ಸರಿ, ಹಾಗಿದ್ರೆ 28ನೇ ತಾರೀಕು ಧನ್ವಂತರಿ ಜಯಂತಿ ಅಂತ ಹೇಳ್ತೀವಿ, ಮಹಾಮಹೋತ್ಸವ. ವರ್ಷಕ್ಕೆ ಒಮ್ಮೆ ಬರುವಂತಹ ಧನ್ವಂತರಿ ಜಯಂತಿ, ಇದು ವಿಶೇಷವಾದ ಫಲವನ್ನು ಕೊಡುತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಲ್ಲ, ಹಾಗೆ ಮೆಡಿಸನ್, ಗಾಡ್ ಆಫ್ ಮೆಡಿಸನ್ ಅಂತ ಹೇಳ್ತೀವಿ. ಧನ್ವಂತರಿಯ ಪೂಜೆ, ಧನ್ವಂತರಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಮಕರ ರಾಶಿಯ ಫಲಾಫಲಗಳನ್ನು ನೋಡೋದಾದರೆ, ಸೀದಾ ನಾನು ಫಲಾಫಲಗಳಿಗೆ ಬಂದ್ಬಿಡ್ತೀನಿ. ಏನು, ಮೊದಲನೇದಾಗಿ ರಾಶಿಯಿಂದ 3ನೇ ಮನೆಯಲ್ಲಿ ರಾಹು, ಮಕರ ರಾಶಿಗೆ ಗುರು ದೃಷ್ಟಿ ಇದೆ. ರಾಶಿಯಿಂದ 5ನೇ ಮನೆಯಲ್ಲಿ ಗುರು ಇದ್ದಾರೆ, ಗುರು ತುಂಬ ಬಲಿಷ್ಠವಾಗಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಸರಿ, 3ನೇ ಮನೆಯಲ್ಲಿ ರಾಹು ಇದ್ದರೆ ಏನು ಫಲ, ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ ವಕ್ಷ್ಯೇ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ ಅಂತ ಒಂದು ಶ್ಲೋಕ 3ನೇ ಮನೆಯನ್ನು ತಿಳಿಸುತ್ತೆ. ಏನು, ರಾಶಿಯಿಂದ ಗೋಚಾರದಲ್ಲಿ 3ನೇ ಮನೆಯಲ್ಲಿ ರಾಹು ಇದ್ದಾಗ ಏನು ಫಲ, ತೃತೀಯದಲ್ಲಿ ರಾಹು ಮಾನವಂತರು, ದೃಢ ಬುದ್ಧಿ ಉಳ್ಳವರಾಗಿರ್ತಾರೆ, ಶ್ರೀಮಂತಿಕೆ ಅಂದರೆ ವಸ್ತ್ರ ಶ್ರೀಮಂತಿಕೆ, ಮನಸ್ಸು ಶ್ರೀಮಂತಿಕೆ ಆಗಿ ಹಣ ವೃದ್ಧಿ ಆಗುತ್ತೆ, ಪ್ರಯತ್ನಶೀಲರಾಗ್ತೀರಾ, ಮತ್ತು ಬಹು ವೈಭವೋಪೇತವಾಗಿರ್ತಕ್ಕಂಥ ಜೀವನವನ್ನು ನಡೆಸುವಂಥವರಾಗ್ತೀರಾ, ಮತ್ತು ಕೆಲವೊಂದು ಭಾಷೆಗಳಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕಾಣಬಹುದು. ರಾಹುಗೆ 3, 6, 11 ಬಹಳ ವಿಶೇಷವಾದ ಸ್ಥಾನಗಳು. ಹಾಗೆ ನಿಮ್ಮ 3ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ತುಂಬ ಒಳ್ಳೆಯ ಫಲ ಅಂತ ನಾವು ತಗೊಳ್ಬೋದು. ಅಲ್ಲಿಗೆ ರಾಹುವಿನ ಫಲ ಆಯಿತು. ಇನ್ನು ರಾಶಿಯಿಂದ 11ನೇ ಮನೆಯಲ್ಲಿ ಬುಧ, 11ನೇ ಮನೆಯಲ್ಲಿ ಸೂರ್ಯ, ಏನು ಫಲ ಹೇಳುತ್ತೆ ಗೊತ್ತಾ, ಲಾಭದಲ್ಲಿ ಇರತಕ್ಕಂಥ ಗ್ರಹಗಳು 16ನೇ ತಾರೀಕಿಂದ ಯೋಗ, ಅಲ್ಲಿವರೆಗೂ ಸಾಧಾರಣ. ಗೋಚಾರದಲ್ಲಿ ರವಿಯು ಜನ್ಮರಾಶಿಗೆ 11ರಲ್ಲಿದ್ದಾಗ ದ್ರವ್ಯ ಲಾಭ, ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುವಂತಹ ಚೈತನ್ಯ ಶಕ್ತಿ, ಮತ್ತೆ ಶತ್ರುಗಳನ್ನು ಗೆಲ್ಲುವಂತಹ ಶಕ್ತಿ, ಸಂತಾನ ಭಾಗ್ಯ, ರೋಗ ನಿವಾರಣೆ, ಸುಖ ಸಂಪತ್ತು ದೊರೆಯುತ್ತದೆ. ಇದಾಯ್ತಲ್ಲ. ಇನ್ನು ಬುಧ 11ನೇ ಮನೆಯಲ್ಲಿದ್ದರೆ ಏನು, ಬುಧನು ಜನ್ಮರಾಶಿಗೆ 11ನೇ ಮನೆಯಲ್ಲಿದ್ದರೆ ಜ್ಞಾನ, ವಿದ್ಯಾ, ಬುದ್ಧಿ, ವಾಹನ ಪ್ರಾಪ್ತಿ, ಸಂಸಾರ ಸುಖ, ಸೇವಕರ ಲಾಭ, ಧನ ಧಾನ್ಯ ಸಂಪತ್ತು ಉಂಟಾಗುತ್ತದೆ. ಅಂದರೆ ಒಂದು ಕಡೆ ವಿದ್ಯಾಭ್ಯಾಸ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೂ ಕೂಡ ದಶಮಾಧಿಪತಿ 12ನೇ ಮನೆಗೆ ಬಂದರೂ ಸಹ
ದಶಮಾಧಿಪತಿಯ ಫಲ ಹೇಗಿರುತ್ತೆ ಅಂತಂದ್ರೆ ಅತ್ಯಂತ ಶುಭವಾಗಿರುತ್ತೆ. ಯಾಕೆಂದ್ರೆ ನಿಮ್ಗೆ ಅವರು ಪಂಚಮಾಧಿಪತಿ ಪೂರ್ವ ಪುಣ್ಯ ಕಧಿಪತಿ ಅವರೇ, ಗುರು ದೃಷ್ಟಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ವೃತ್ತಿಪರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರಾ, ಏನಾದರೂ ವೃತ್ತಿಯನ್ನು ಬದಲಾವಣೆ ಮಾಡಬೇಕು ಅಂದ್ರೆ ಇದು ಕರೆಕ್ಟ್ ಆದ ಸಮಯ, ಪ್ರಶಸ್ತವಾದಂಥ ಸಮಯ. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ವ್ಯಾಪಾರ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಖಂಡಿತ ಕಾಣುತ್ತೆ. ಯಾಕಂದ್ರೆ ನಿಮಗೆ ಸಪ್ತಮಾಧಿಪತಿ ಬಹಳಷ್ಟು ಚೆನ್ನಾಗಿ ಬದಲಾವಣೆಗಳು ಆಗ್ತಾ ಇರ್ತಾರೆ. ತುಂಬ ಸ್ಪೀಡಾಗಿ ವೇಗವಾಗಿ ಚಂದ್ರ ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ಸಲ್ಲಿ ಕೂಡ ಅನುಕೂಲ. ಜೊತೆಗೆ ಬುಧಾದಿತ್ಯ ಯೋಗ 16ನೇ ತಾರೀಕಿಂದ ಬರೋದ್ರಿಂದ ಬುಧನೇ ವ್ಯಾಪಾರಕ್ಕೆ ಅಧಿಪತಿ ಆದ್ರಿಂದ ಒಳ್ಳೆಯ ವ್ಯಾಪಾರ ಅನ್ನುವಂಥದ್ದು 16ನೇ ತಾರೀಕು ನಂತರ ನೀವು ಕಾಣಬಹುದು. ಇನ್ನು ನೋಡಿ, ಈ ಪಂಚಮದಲ್ಲಿ ಗುರು ಇದ್ದಾಗ ಏನು ಫಲ ಅನ್ನುವಂಥದ್ದನ್ನು ನೋಡೋಣ. ಪಾಪೇ ಪಂಚಮ ಗೇಸ್ಯ ದೋಷವಶತೋ ಮೌಢ್ಯಾದಿನ ರುಮ್ಮತಿ ವಾಪತ್ಯಸ್ಯ ಪುರಾಣ ಪುಣ್ಯ ವಿಲಯೋ ದೇದ್ಯ ಮನಃ ಕಂಕಣ. ಏನು ಗುರು 5ನೇ ಮನೆಯಲ್ಲಿದ್ದರೆ ಏನು ಫಲ ಗೋಚಾರದಲ್ಲಿ? ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿರುತ್ತೆ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿರೋದ್ರಿಂದ ಸಂತಾನದಲ್ಲಿ ಉತ್ತಮ ಫಲ. ಧಾರ್ಮಿಕರು, ಶಾಸ್ತ್ರಕುಲರು ಮತ್ತು ಕುಟುಂಬ ಸೌಖ್ಯ ಉಳ್ಳವರಾಗ್ತೀರಾ. ಪುಣ್ಯ ಪೂರ್ವ ಪುಣ್ಯ ಲಭಿಸಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಸರ್ವ ಪೂಜಿತರು, ಅದೃಷ್ಟವಂತರಾಗ್ತೀರಾ. ಶಾಸ್ತ್ರ ದೇವತಾರಾಧನೆಯಲ್ಲಿ ಪ್ರಸಿದ್ಧಿಯನ್ನು ಪಡಿತೀರಾ. ನಿರ್ಮಲ ಬುದ್ಧಿ, ಮಂತ್ರ ಸಿದ್ಧಿ ಉಳ್ಳವರಾಗ್ತೀರಾ. ಎಲ್ಲ ಗುರು ಬಹಳ ಉತ್ತಮವಾದ ಫಲ ಕೊಡುತ್ತೆ ನಿಮಗೆ. ಗುರು ಬಂದು ಧೈರ್ಯಾಧಿಪತಿ ಹಾಗೂ ಅಜನ ಶಯನ ಭೋಗಾಧಿಪತಿ ನಷ್ಟಾಧಿಪತಿ ಎಲ್ಲನೂ ಗುರುನೇ ಆಗ್ತಾರೆ. ಗುರುವಿಂದ ನಿಮ್ಗೆ ಒಳ್ಳೆ ಫಲ. ಜೊತೆಗೆ 7.5ನ ಅಂತ್ಯಭಾಗದಲ್ಲಿದ್ದೀರಿ ನೀವು. ಇನ್ನು ಕೇವಲ ಒಂದು 4 ತಿಂಗಳು ನೀವು ಕಾದು ಬಿಟ್ರೆ ನಿಮಗೆ 7.5 ಕಂಪ್ಲೀಟೆಡ್, ಮುಗಿದೋಯ್ತು. 7.5 ಇಲ್ಲ ಇನ್ನು ನಿಮ್ಮ ಜೀವನದಲ್ಲಿ 29-30 ವರ್ಷ ನೀವು ಮತ್ತೆ 7.5 ಬರೋದಕ್ಕೆ ಕಾಯ್ಬೇಕು. ಅಲ್ಲಿವರೆಗೂ 7.5 ಇಲ್ಲ ಅಂದ್ರೆ ಶನಿಯ ಪ್ರಭಾವದಲ್ಲಿ ನೆಗೆಟಿವ್ 7.5 ಯಾವುದು ದೋಷಗಳು ಬರೋದಿಲ್ಲ. ಆದರೂ ಸಹ ದ್ವಿತೀಯದಲ್ಲಿರೋದ್ರಿಂದ ನಿಮಗೆ ದ್ವಿತೀಯಾಧಿಪತಿ ದ್ವಿತೀಯದಲ್ಲಿರೋದ್ರಿಂದ ಶನಿಯಿಂದ ಕೂಡ ಯಾವುದೇ ಕಂಟಕ ಕೆಟ್ಟದ್ದು ಯಾವುದೇ ತರಹದ ನೆಗೆಟಿವಿಟಿ ಖಂಡಿತ ಬರೋದಿಲ್ಲ. ಹಾಗಾಗಿ ಶನಿ ಗುರು ಇಬ್ಬರು ಚೆನ್ನಾಗಿದ್ದಾರೆ. ರಾಹು ಬುಧ ಸೂರ್ಯ ಚೆನ್ನಾಗಿದ್ದಾರೆ. ಸೂರ್ಯ ನಿಮಗೆ ಅಷ್ಟಮಾಧಿಪತಿ ಆದರೂ ಕೂಡ ಲಾಭದಲ್ಲಿರತಕ್ಕಂಥದ್ದು ಬಹಳ ಉತ್ತಮವಾದ ಫಲ. ಇನ್ನೇನು ಬುಧ ನಿಮಗೆ ಭಾಗ್ಯಾಧಿಪತಿ, ಲಾಭದಲ್ಲಿರತಕ್ಕಂಥದ್ದು ರೋಗಾಧಿಪತಿ, ಋಣಾಧಿಪತಿ, ಶತ್ರುಸ್ಥಾನಕ ಅಧಿಪತಿ ಆಗಿರತಕ್ಕಂಥ ಬುಧ ಲಾಭದಲ್ಲಿರೋದ್ರಿಂದ ಮತ್ತಷ್ಟು ಉತ್ತಮವಾದ ಫಲವನ್ನು ನೀವು ಕಾಣಬಹುದು. ಬಟ್ ಏನಪ್ಪಾ ಅಂದರೆ ಕುಜ 7ನೇ ಮನೆ ಇದೆ. ಸಮಸಪ್ತಕದಲ್ಲಿ ಕುಜ ಇದ್ದಾಗ ಸಂಪೂರ್ಣ ಉಗ್ರ ಕುಜ ದೋಷ ಅಂತ ಹೇಳ್ತೀವಿ. ಮಕರ ರಾಶಿಗೆ ಈ ತಿಂಗಳು ಒಂದೇ ಒಂದು ನೆಗೆಟಿವ್ ಏನಪ್ಪಾ ಅಂದರೆ ಕುಜ ಬಲ ಅನ್ನುವಂಥದ್ದು ತುಂಬ ಕಡಿಮೆ. ಕುಜನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಕುಜ ನೀಚ ಅಂದರೆ ಡೆಬಿಲೇಟೆಡ್ ಪೊಸಿಷನ್ನಲ್ಲಿದ್ದಾರೆ. ಯಾವಾಗ ನೀಚ ಸ್ಥಾನದಲ್ಲಿರ್ತಾರೋ 0% ಬಲ ಇರೋದಿಲ್ಲ. ಹಾಗಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು, ರೈತರು ಮತ್ತು ಈ ಸಿವಿಲ್ ಕಾಂಟ್ರಾಕ್ಟ್ರು, ಮನೆ ಕಟ್ಟುವಂಥ ಕೆಲಸ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ನಷ್ಟ ಸಾಧ್ಯತೆಗಳು, ಇದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತ ಆಗುವಂಥ ಸಾಧ್ಯತೆಗಳು, ಮೇಲ್ಮನೆಗೆ ಜಗಳ ಆಗುವಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ನೀವೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸುಮ್ಮನೆ ಕೋಪ ಬರೋದು, ಅಗ್ರೆಸಿವ್ನೆಸ್ಸು ಇದೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟರೆ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ಸರಿ, ಪ್ರಮುಖ ಗ್ರಹಗಳು ರಾಹುಸ್ಥಾನ ಅನುಕೂಲ ಆಗಿದೆ. 5ನೇ ಮನೆಯಲ್ಲಿರ್ತಕ್ಕಂಥ ಗುರು ಒಳ್ಳೆ ಫಲ, ಶನಿಯು 2ನೇ ಮನೆಯಲ್ಲಿರ್ತಕ್ಕಂಥದ್ದು ಅದು ಕೂಡ ಒಳ್ಳೆ ಫಲ, ಮತ್ತು 9ನೇ ಮನೆಯಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡಿದ್ರು ಕೂಡ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಕುಜನನ್ನು ಮಾತ್ರ ನೀವು ಹೆಚ್ಚು ಆರಾಧನೆ ಮಾಡಬೇಕು. ಕುಜ ಅಂತಂದ್ರೆ ಸುಬ್ರಹ್ಮಣ್ಯ ಅಥವಾ ನರಸಿಂಹ ಸ್ವಾಮಿನ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ಕುಜನಿಂದ ಮಧ್ಯಮ ಫಲಿತಾಂಶವೇ ನಿಮಗೆ ಸರಿ, ಉತ್ತಮ ಏನೂ ಸಿಗೋದಿಲ್ಲ. ಕೆಲಸದ ಬಗ್ಗೆ ಒಂದೊಳ್ಳೆ ಪ್ರಗತಿಯನ್ನು ನೀವು ಅನುಭವಿಸ್ಬೋದು. ವ್ಯಾಪಾರದಲ್ಲಿ ಪ್ರತಿಸ್ಪರ್ಧಿಗಳು ಬಂದರೂ ಕೂಡ ನೀವು ಹೆಚ್ಚಿನ ಸ್ಪರ್ಧೆ ಎದುರಿಸ್ತೀರಾ, ಅದರಲ್ಲಿ ಗೆಲ್ತೀರಾ, ತೊಂದರೆ ಇಲ್ಲ. ಶುಭಗ್ರಹ ಗುರುವಿನ ಉಪಸ್ಥಿತಿ, ಚಂದ್ರನ ಚಿಹ್ನೆ ಸಂಬಂಧಪಟ್ಟಂಥದ್ದೆಲ್ಲ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಅಧ್ಯಯನ ವಿಚಾರದಲ್ಲಿ ತುಂಬ ಪ್ರಗತಿ ಸಾಧಿಸುವಂಥ ಯೋಗ ಇದೆ. ಜೊತೆಗೆ ಕುಟುಂಬದಿಂದ ಸೌಖ್ಯ, ನೆಚ್ಚಿನ ಸಂತೋಷದ ಜಾಗಕ್ಕೆ ಹೋಗಿ ಬರುವಂಥದ್ದು, ಮತ್ತು ಪ್ರೀತಿ ಪಾತ್ರರಿಗೆ ಬಹಳ ಹೆಚ್ಚು ಸೌಖ್ಯವನ್ನು ಕೊಡ್ತೀರಾ, ಖುಷಿಯಿಂದ ಇರ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯ ಮಾತ್ರ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ. ಸ್ವಲ್ಪ ಏಟು ಬೀಳುವಂಥದ್ದು, ರಕ್ತ ಬರುವಂಥದ್ದು ಈ ಥರದಲ್ಲಾಗುತ್ತೆ. ಸ್ವಲ್ಪ ಬಂಧು ಬಾಂಧವರನ್ನು, ಸ್ನೇಹ ಮಿತ್ರರನ್ನು ಸ್ವಲ್ಪ ಕಾಪಾಡ್ಕೋಬೇಕು ನೀವು, ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣದ ಹರಿವು ನಿಮಗೆ ಚೆನ್ನಾಗಿರುತ್ತೆ, ಅದನ್ನು ಉಳಿಸ್ಕೊಳ್ಬೇಕು, ಅದು ಬಹಳ ಮುಖ್ಯವಾಗುತ್ತೆ. ಜನರಲೈಸ್ ಆಗಿ ನಾವು ಇದೆಲ್ಲ ನೋಡಬೇಕಾಗತ್ತೆ. ನೋಡಿ, ಗ್ರಹಸ್ಥಿತಿಗಳ ಬದಲಾವಣೆ ಹೇಗೆ ಇರಲಿ, ಮೊದಲನೇದಾಗಿ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿದೆಯಾ, ಉದ್ಯೋಗದಲ್ಲಿ ಬದಲಾವಣೆ ಇದೆಯಾ,
ಉದ್ಯೋಗಕ್ಕೆ ಅನುಕೂಲ ಇದೆಯಾ, ಈವನ್ ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿದೆ, ಸರ್ಕಾರ ಉದ್ಯೋಗ ಮಾಡೋರು ಚೆನ್ನಾಗಿದೆ, ಈ ವಾಹನ ಓಡಿಸುವಂಥ ಡ್ರೈವರ್ಸ್ ಆಗ್ಬೋದು, ವಾಹನದ ಮಾಲೀಕರಾಗ್ಬೋದು ಚೆನ್ನಾಗಿದೆ, ಮತ್ತು ವಿಶೇಷವಾದಂಥ ಫಲ ಏನಪ್ಪ ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ, ಅದರಲ್ಲೂ 16ನೇ ತಾರೀಕು ನಂತರ ಅದ್ಭುತವಾಗಿದೆ. ವ್ಯಾಪಾರದಲ್ಲಿ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಏನೇನು ತೊಂದರೆ ಬರ್ಬೋದು, ಹೊಟ್ಟೆ ಸಮಸ್ಯೆಗಳು, ಮತ್ತು ತೇಗಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ಇಶ್ಯೂಸು, ಮೋಷನ್ ಪ್ರಾಬ್ಲಮ್ಸು, ಯೂರಿನರಿ ಇನ್ಫೆಕ್ಷನ್ಸು ಇದೆಲ್ಲ ಆಗುವಂಥ ಸಾಧ್ಯತೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳಾಗ್ಬೋದು, ರಕ್ತಹೀನತೆ ಆಗುವಂಥದ್ದು ಈ ಥರದ್ದು ಏನಾದರೂ ಆಗ್ಬೋದು, ಸ್ವಲ್ಪ ಏಟುಗಳು ಬೀಳುವಂಥದ್ದು, ರಕ್ತ ಕಣ್ಣು ಕಾಣುವಂಥದ್ದು ಈ ಥರದ್ದೆಲ್ಲ ಆಗ್ಬೋದು, ನಿಮಗಾದರೂ ಆಗ್ಬೋದು ಅಥವಾ ಕುಟುಂಬ ಸದಸ್ಯರಿಗಾಗ್ಬೋದು ಅಥವಾ ಯಾರಿಗಾದರೂ ಆಗ್ಬೋದು, ಅದನ್ನು ಕಣ್ಣಲ್ಲಿ ಕಾಣ್ತೀರಾ. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಜಾಗ್ರತೆ ಅನ್ನುವಂಥದ್ದು ಬಹಳ ಮುಖ್ಯ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆರೋಗ್ಯ ಹಾಗೂ ಕುಜನಿಗೆ ಸಂಬಂಧಪಟ್ಟಂಥ ದೋಷ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಕಾಡುತ್ತೆ. ಈ ತಿಂಗಳು ನೀವು ಕೋಪ ಕಡಿಮೆ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸಾಧ್ಯವಾದಷ್ಟು ಮೆಡಿಟೇಷನನ್ನು ಮಾಡಿ, ಯೋಗಾಭ್ಯಾಸವನ್ನು ಮಾಡಿ, ಮನಸ್ಸನ್ನು ಹಗುರವಾಗಿ ಇಟ್ಕೊಳ್ಳಿ. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದರೂ ನಿಮಗೆ ಕುಜ ಬಲಿಷ್ಠವಾಗಿದ್ದರೆ ಈ ನೆಗೆಟಿವ್ ಬರಲ್ಲ, ಶುಕ್ರ ಬಲಿಷ್ಠವಾಗಿದ್ದರೆ 12ನೇ ಮನೆ ನೆಗೆಟಿವ್ ಬರಲ್ಲ, ಕೇತು ಬಲಿಷ್ಠವಾಗಿದ್ದರೆ 9ನೇ ಮನೆಯ ಕೇತು ನೆಗೆ ಪ್ರತಿಕೂಲದ ಸಮಸ್ಯೆಗಳಿದೆ ಅದ್ಯಾವುದೂ ಬರಲ್ಲ ನಿಮಗೆ. ಅದಕ್ಕೆ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಕೊಂಡಾಗ ಖಂಡಿತ ನಿಮಗೆ ಲಾಭ ಅನ್ನುವಂಥದ್ದು, ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಓವರಾಲ್ ನೋಡಿದಾಗ ಮಕರ ರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳು ಅದ್ಭುತ, ಅತ್ಯಂತ ಸಂತೋಷವನ್ನು ಕೊಡುವಂಥ ಸಂದರ್ಭ. ಇದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಲಾಭದಾಯಕವಾಗಿದ್ದು ಶುಭ ಫಲವನ್ನು ಅನುಭವಿಸ್ತೀರಾ. ಅದರಲ್ಲೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ಭಗವಂತ ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯ ಈ ಒಂದು ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.